ಎಲ್ಲರಿಗೂ ನಮಸ್ಕಾರ. ಆಮೇಲೆ ನಮ್ಮ ಸ್ವರ್ಭ ಜನತೆಗೆ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಬರೀ ನನ್ನ ತಮ್ಮ ಮಧು ಗೆಲ್ವಲ್ಲ, ಇದು ನಮ್ಮ ತಂದೆ ಮತ್ತು ನಮ್ಮ ತಾಯಿ ಇಬ್ಬರು ಗೆಲುವು ಕೂಡ. ಅವ್ರ ಆಶೀರ್ವಾದದಿಂದ ಇವತ್ತು ಇಷ್ಟೊಂದು ಹೆಚ್ಚಿನ ಲೀಡಲ್ಲಿ ಮಧು ಗೆದ್ದಿದ್ದಾನೆ ಅಂತಂದರೆ ಅದಕ್ಕೆಲ್ಲ ನಮ್ಮ ದೊಡ್ಡವರೇ ಕಾರಣ ಅಂತ ನಾನು ಅಂದ್ಕೊಳ್ತೀನಿ. ನಮ್ಮ ಅಮ್ಮ ಅಕ್ಕ ಆಮೇಲೆ ನಮ್ಮ ಸ್ವರ್ಭದ ಲೀಡರ್ಸ್ ಎಲ್ಲ ದಿನ ಬೆಳಗಾದ್ರೆ ಎದ್ದು ಇಷ್ಟು ದಿವಸ ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ಕೊಂಡು ಬಂದರು. ನಮ್ಮ ಮಧುಗೆ ಗೆಲ್ಸಲೇಬೇಕು ಅಂತ ಹೇಳ್ಬಿಟ್ಟು ಅವರೆಲ್ಲ ಒಂಥರ ಹೋರಾಟನೇ ಮಾಡಿದ್ರು. ಆಮೇಲೆ ನನಗೆ ಗ್ಯಾರಂಟಿ ಇತ್ತು ನನ್ನ ತಮ್ಮ ಗೆಲ್ಲೋದ್ರ ಬಗ್ಗೆ. ನಾನು ಮೊದಲು ಕೂಡ ಮೀಡಿಯಾದಲ್ಲಿ ಹೇಳಿದ್ದೆ ನಾನು. ಸೊ ಅದ್ರ ಬಗ್ಗೆ ನಂಗೇನು ಇದಿಲ್ಲ. ಬಟ್ ಇಷ್ಟೊಂದು ಅಂತರದ ಗೆಲುವು ನನ್ನ ತಮ್ಮನಿಗೆ ಕೊಟ್ಟಿದ್ದಕ್ಕೆ ನಾನು ಮತ್ತೆ ನಮ್ಮ ಸ್ವರ್ಭ ಜನತೆಗೆ ಥ್ಯಾಂಕ್ಸ್ ಹೇಳ್ತೀನಿ. ಆಮೇಲೆ ಎಲ್ಲ ಕಡೆ ಕಾಂಗ್ರೆಸ್ ಜಯಭೇರಿ ಹೊಡಿತಾ ಇದೆ ಆ್ಯಂಡ್ ಅಬ್ಸಲ್ಯೂಟ್ ಮೆಜಾರಿಟಿ. ಅಲ್ಲಿ ಗೌರ್ಮೆಂಟ್ ನಮ್ಮದೇ ಫಾರ್ಮ್ ಆಗುತ್ತೆ, ಅದ್ರಲ್ಲಿ ನನ್ನ ತಮ್ಮ ಮಿನಿಸ್ಟ್ರು ಆಗಿರ್ತಾನೆ, ಅವನು ಹೇಳ್ತಾನಿಲ್ಲ ಅಂತ. ಬಟ್ ಅವನು ಆಗ್ತಾನೆ ಅಂತ ನಮ್ಗೆಲ್ಲರಿಗೂ ಗೊತ್ತಿದೆ. ಥ್ಯಾಂಕ್ ಯು. ಹೌದು ಆಗಿರುತ್ತೆ, ಯಾಕಾಗಿರಲ್ಲ. ನಾವು ಯಾರು ಮಾಡಿದ್ರು ಆಗುತ್ತೆ. ನಮ್ಮ ಸ್ವರ್ಭ ಮುಖಂಡರು ಮಾಡಿದ್ದು ಆಗುತ್ತೆ, ನಾವು ಮಾಡಿದ್ದು ಆಗುತ್ತೆ, ಶಿವಮೊಗ್ಗ ಶಿವರಾಜ್ಕುಮಾರ್ ಅವ್ರು ಬಂದಿದ್ದು ಆಗುತ್ತೆ. ಒಳ್ಳೆ ಮನಸ್ಸಿಂದ ಬಂದು ನಾವು ಒಳ್ಳೆ ತಂದಲ್ಲಿ ನಾವು ಓಟ್ ಕೇಳಿದೀವಿ. ಇಲ್ಲಿ ಸತ್ಯ ಗೆದ್ದಿದೆ ಅನ್ನೋದನ್ನ ನಾನು ಹೇಳಕ್ ಇಷ್ಟಪಡ್ತೀನಿ. ಬಟ್ ಅದ್ರದ್ದ ವಿವರಣೆ ಇವಾಗ ಬೇಡ, ಆಮೇಲೆ ಇನ್ನೊಂದ್ ದಿವಸ. ಮೇಡಮ್, ನೀವು ಎರಡು ಮೂರು ಚುನಾವಣೆಗಳಲ್ಲಿ ಮಧುಮಂಗರಪ್ಪನವರ ಗೆಲುವಿಗೋಸ್ಕರ ಎಫರ್ಟ್ ಹಾಕಿದ್ರಿ, ಈ ಬಾರಿ ಅವರು ಅಭೂತಪೂರ್ವ ಜಯಭೇರಿ. ನಿಮ್ಗೆ ಆ ಹಿನ್ನೆಲೆಯಲ್ಲಿ ಹಿಂದೆ ಸೋಲಾದಾಗ ನಿಮ್ಗೆ ಈಗ ಗೆಲುವಾದಾಗ ಹೇಗೆ ಅನಿಸ್ತಾ ಇದೆ? ಹೆಂಗ ಅನ್ಸುತ್ತೆ ಹೇಳಿ. ನನ್ ತಮ್ಮ ಗೆದ್ದಾಗ ಅದು ಅಲ್ಲ, ಎಫರ್ಟ್ ಅಂತ ನಾನು ಹೇಳಲ್ಲ. ನಾನು ಮಾಡ್ಬೇಕಾಗಿದ್ದ ಕರ್ತವ್ಯ ನಾನು ಮಾಡಿದ್ದೀನಿ ಅಷ್ಟೇನೆ. ಹೊರತು ಮಧು ಏನೇನು ಎಲ್ಲೆಲ್ಲಿ ಮಾಡ್ಬೇಕು ಅಂದ್ರೆ ನಾನು ಅಲ್ಲೆಲ್ಲ ಹೋಗ್ಬಿಟ್ಟು ನನ್ನ ಕಂಪ್ಲೀಟ್ ಎಫರ್ಟ್ ಹಾಕಿ ನಾನು ಮಾಡಿದ್ದೀನಿ. ಬಟ್ ನನಗೆ ಅದರಿಂದ ಏನು ಸುಸ್ತಾಯ್ತು ಅದು ಇದು ಏನಿಲ್ಲ. ಐ ಎಂಜಾಯ್ ಡೂಯಿಂಗ್ ಇಟ್. ಜನರನ್ನ ಮೀಟ್ ಮಾಡಿದ್ದೀನಿ, ನಮ್ಮ ಒಳ್ಳೊಳ್ಳೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಲೀಡರ್ಸ್ನ ಮೀಟ್ ಮಾಡಿದ್ವಿ. ಈ ಎಲೆಕ್ಷನಲ್ಲಿ ಕರ್ನಾಟಕದಲ್ಲಿ ಬೇರೆ ಕಡೆಗೂ ಹೋದ್ವಿ. ವರ್ಣ ಕ್ಷೇತ್ರದಿಂದ ಹಿಡಿದು ನಾವು ಬೀದರ್ವರೆಗೂ ಹೋಗ್ಬಿಟ್ಟು ಬಂದ್ವಿ. ಸೊ ವೆರಿ ನೈಸ್, ಐ ಆಮ್ ವೆರಿ ಹ್ಯಾಪಿ. ಕಾಂಗ್ರೆಸ್ ಪಕ್ಷ ಬಂದಿದ್ದು ಒಂದು ಐತಿಹಾಸಿಕ ಪಕ್ಷ ಅದು, ಅದ್ರಲ್ಲಿ ನಾವು ಈಗಿದ್ದೀವಿ. ಅದ್ ಬಂದಿದೆ ಅಂದ್ರೆ ನನಗೆ ತುಂಬಾ ಸಂತೋಷ ಆಗ್ತದೆ. ನನಗೆ ಇನ್ನೊಂದು ವಿಚಾರ ನಾನು ಮರ್ತೋದೆ, ಯಾಕೆಂದ್ರೆ ನಾನು ಸ್ವರ್ಭದಲ್ಲಿ ಹೆಚ್ಚು ಸಮಯ ಕಳೆಯಕ್ಕಾಗ್ಲಿಲ್ಲ. ಅದಕ್ಕೆ ಗೀತಕ್ಕವರು ಬರೀ ಒಂದೇ ದಿವಸ ಅವರು ಒಂದು ಹೆವಿ ಕ್ಯಾಂಪೇನ್ ಮಾಡೋದು ಏನಂದ್ರೆ ಒಂದು ನಾಮಿನೇಷನ್, ಒಂದು ಸನ್ಮಾನ್ಯ ಮಲ್ಲಿಕಾರ್ಜುನ್ ಖಾರ್ಗೆ ಅವರು ಬಂದಿರತಕ್ಕಂಥ ದಿವಸ. ಅದು ಬಿಟ್ಟಾದ ಮೇಲೆ ನನ್ನ ಮನೆಯವರು ಅನಿತಾ ಅವರು ತುಂಬ ಸಹಕಾರ ಮಾಡಿದರು, ಅವ್ರ ಜೊತೆಗೆ ನಮ್ಮ ಮುಖಂಡರು ಎಲ್ಲ ಸಹಕಾರ ಮಾಡಿದರು. ಮತ್ತು ಸುಜಾತಕ್ಕ ಭಾಳ ಅದ್ಭುತವಾಗಿ ಅವಳು ಕೂಡ, ಅವಳು ಬಂದಾಗ ಒಂಥರ ನಮ್ಮ ತಂದೆಯವ್ರ ರೂಪದಲ್ಲಿ ಬಂದ್ಲು ಅಂಥೇಳಿ ನನಗೆ ಅನಿಸ್ತದೆ. ಅದೇ ರೀತಿ ನಮ್ಮ ಮನೆಯವರು ಕೂಡ ಸಹಕಾರ ಮಾಡಿದ್ದಾರೆ. ಮುಖಂಡ್ರ ಜೊತೆಗೆ ಅವರಿಬ್ರಿಗೂ ಕೂಡ ನಾನು ಹೆಚ್ಚು ಧನ್ಯವಾದಗಳು ಹೇಳಬೇಕು. ಮತ್ತು ನಮ್ಮ ಸ್ವರ್ಭ ಕ್ಷೇತ್ರದ ಜನರು ಹೇಳಿಬಿಟ್ರು, ಮದಣ್ಣ ನೀವು ರಾಜ್ಯವನ್ನು ನೋಡ್ಕೊಳ್ಳಿ, ಕ್ಷೇತ್ರವನ್ನು ನಾವೆಲ್ಲರೂ ನೋಡ್ಕೊಳ್ತೀವಿ ಅಂತ. ಅದಕ್ಕೆ ವಿಶೇಷವಾಗಿ ನಾನು ಹೇಳಬೇಕಾಗುತ್ತೆ, ಯಾಕೆಂದರೆ ಪಕ್ಷ ನನಗೆ ಜವಾಬ್ದಾರಿ ರಾಜ್ಯ ಮಟ್ಟದಲ್ಲಿ ಕೊಟ್ಟಾಗ ಅದು ಸ್ವಾರ್ಥದಾಗಿ ಯೂಸ್ ಮಾಡಬಾರ್ದು, ಅದನ್ನು ಪಕ್ಷದ ವತಿಯಿಂದ ಎಲ್ಲ ಕಡೆಯೂ ಮಾಡಬೇಕು. ಅದನ್ನು ನಂಗೆ ಮಾಡಿದ್ದಾರೆ, ಮತ್ತು ಭಾಳ ಭಾಳ ಸಂತೋಷ ಆಗುತ್ತೆ, ಒಳ್ಳೆಯ ಸಂತೋಷದ ದಿನ.